ಎಲ್ಲ ನನ್ನ ಪ್ರೀತಿಯ ಫ್ಯಾಮಿಲಿಗೆ ನಮಸ್ಕಾರ ಸುಸ್ವಾಗತ ಸೊ ಇವತ್ತು ನಾವು ಒಂದು ಅನ್ಬಾಕ್ಸ್ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ ಇದು ನನ್ನ ಹೊಸ ಪ್ರಯತ್ನ ಎಲ್ಲ ಥರ ವಿಡಿಯೋಸ್ ನನ್ನ ಚಾನಲ್ನಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಸೊ ಇವಾಗ ಬ್ಯಾಕ್ಗ್ರೌಂಡ್ ಎಲ್ಲ ನೋಡ್ತಾ ಇದ್ದೀರಾ ಏನು ಫುಲ್ ಡಿಸೈನ್ ಮಾಡಿಸ್ಬಿಟ್ಟಿದೆ ಅಂತ ಸೊ ಇದೆಲ್ಲ ನಾವು ನಮ್ಮ ಹುಡುಗರು ಸೇರ್ ಮಾಡಿರೋದು ಅದರದೊಂದು ಮೇಕಿಂಗ್ ವಿಡಿಯೋ ಹಾಕ್ತೀನಿ ನಿಮಗೆ ಇದೊಂದು ಚಿಕ್ಕ ಜಾಗದಲ್ಲಿ ಈ ಒಂದು ಕ್ರಿಯೇಷನ್ ಮಾಡಿದ್ದೀವಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಸೊ ಇವಾಗ ಮ್ಯಾಟ್ರಿಗೆ ಬಂದ್ಬಿಡೋಣ ಸೊ ಇವಾಗ ಏನಂದರೆ ಎಲ್ಲ ಲಾಸ್ಟ್ ಟೈಮೆಲ್ಲ ಉಗೀತಾ ಇದ್ರಿ ನನಗೆ ಏನು ಗುರು ನೀನು ವಾಯ್ಸೆ ಕೇಳಿಸಲ್ಲ ಏನು ವಿಡಿಯೋ ಮಾಡ್ತೀಯ ನೀನು ಅಂತ ಸೊ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ವೈರ್ಲೆಸ್ ಮೈಕ್ ತೊಗೋಬೇಕಾಯಿತು ಸೊ ನಿಮಗೋಸ್ಕರ ತೊಗೊಂಡಿದ್ದೀನಿ ನಿಮ್ಮನ್ನು ಇನ್ನೂ ಚೆನ್ನಾಗಿ ಒಂದು ಕ್ವಾಲಿಟಿ ಅಂತಾರಲ್ಲ ಆ ಕ್ವಾಲಿಟಿನ ಮೇಂಟೈನ್ ಮಾಡೋಕ್ಕೋಸ್ಕರ ನಿಮಗೋಸ್ಕರ ತೊಗೊಂಡಿದ್ದೀನಿ ಸೊ ಇದನ್ನು ಅನ್ಬಾಕ್ಸ್ ಮಾಡೋಣ ಇವತ್ತು ಇದು ಆ್ಯಕ್ಚುಲಿ ಆ್ಯಂಡ್ರಾಯ್ಡ್ಗೆ ಮತ್ತು iOS ಎರಡಕ್ಕೂ ಕಂಪ್ಯಾಟಿಬಲ್ಲು ಸೊ ಇಲ್ಲಿ ಕೊಟ್ಟಿದ್ದಾರೆ ಇಂಟರ್ವ್ಯೂ ಮಾಡೋದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಅಂತ ಇದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇವಾಗ ನೌ ಡೇಸ್ ನಾವು ನೋಡ್ತಾ ಇದ್ದೀವಿ ಇಷ್ಟೊಂದು ಜನ ಯೂಟ್ಯೂಬರ್ಸ್ ಆಗ್ತಾಯಿದ್ದಾರೆ ಹೊಸಬ್ರು ಬರ್ತಾನೆ ಇದ್ದಾರೆ ಯೂಟ್ಯೂಬರ್ಸು ಸೊ ಅವ್ರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ನನ್ನ ಕಡೆಯಿಂದ ಅಂತ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಓಪನ್ ಮಾಡೋಣ ಬನ್ನಿ ಸೊ ನೀವು ಓಪನ್ ಮಾಡಿದ ತಕ್ಷಣ ನೋಡಿ ಈ ಥರ ಇರುತ್ತೆ ಸೊ ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ನೀವು ಜಸ್ಟ್ ಒಂದು 2 ಅವರ್ಸ್ ಚಾರ್ಜ್ ಮಾಡಿದ್ರೆ ಸಾಕು ನಿಮ್ಮ ಯೂಸೇಜ್ ಮೇಲೆ ಡಿಪೆಂಡ್ ಆಗುತ್ತೆ ಹಾಗೆ ನೀವು ಯಾವುದೇ ಬ್ಲೂಟೂತ್ ಸಹ ಕನೆಕ್ಟ್ ಮಾಡಬೇಕಾಗಿ ಕನೆಕ್ಟ್ ಮಾಡೋವಂಥದ್ದಿಲ್ಲ ಇದು ಜಸ್ಟ್ ನಿಮ್ಮ ಫೋನಿಗೆ ಹಾಕ್ಕೊಂಡು ಮೈಕ್ನ ಇಲ್ಲಿ ಫಿಕ್ಸ್ ಮಾಡ್ಕೊಂಡು ರೆಕಾರ್ಡ್ ಮಾಡ್ಬೋದು ಸೊ ಬನ್ನಿ ತೋರಿಸ್ತೀನಿ ನಿಮಗೆ ಯಾವ ಥರ ಅಂತ ನೋಡಿ ಇದು ನನ್ನ ಫೋನು ಫಾರ್ ಎಕ್ಸಾಂಪಲ್ ನಂದು ಆ್ಯಂಡ್ರಾಯ್ಡು ಸೊ ಇಲ್ಲಿ ನೋಡಿ ಇದು ಈ ಪಿನ್ನನ್ನು ಹಿಂಗೆ ಹಾಕ್ಬೇಕು ಅಷ್ಟೇ ಯಾವ ಬ್ಲೂಟೂತ್ ಕನೆಕ್ಟ್ ಮಾಡೋಂಗಿಲ್ಲ ಜಸ್ಟ್ ಇದನ್ನು ಹಿಂಗೆ ಹಾಕಿ ನೋಡಿ ಮೈಕ್ ತೋರಿಸ್ತೀನಿ ನಿಮಗೆ ನೋಡಿ ಇದೆ ಮೈಕು ಆ್ಯಕ್ಚುಲಿ ಇದು ಕ್ಲಿಪ್ಪು ಇದು ಮೈಕು ಇದು ಏನು ಅಂತ ಗೊತ್ತಲ್ಲ ವಾಯ್ಸ್ ಕ್ಲಿಯರೆನ್ಸ್ ಅಂದರೆ ಎಕ್ಸ್ಟರ್ನಲ್ ವಾಯ್ಸ್ ಬರಬಾರ್ದು ನಮ್ಮ ವಾಯ್ಸ್ ಮಾತ್ರ ಬರಬೇಕು ಅಂತ ನೋಡಿ ಇಲ್ಲಿ ಇಲ್ಲಿ ಒಂದು ಬಟನ್ ಕೊಟ್ಟಿದ್ದಾರೆ ಈ ಬಟನ್ನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೋಬೇಕು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಇಲ್ಲಿ ಲೈಟ್ ಬರ್ತಾ ಇದೆ ನಿಮಗೆ ಕಾಣಿಸ್ತಾ ಇದೆಯೋ ಹೇಳೋ ಗೊತ್ತಿಲ್ಲ ನೋಡಿ ಇಲ್ಲಿ ಒಂದು ಗ್ರೀನ್ ಕಲರ್ ಲೈಟ್ ಬರ್ತಾ ಇದೆ ಸೊ ಇದು ಆನ್ ಅಂತ ಅರ್ಥ ಸೊ ಇದನ್ನು ಕನೆಕ್ಟ್ ಮಾಡಿ ಇದನ್ನು ಆನ್ ಮಾಡಿ ನೀವು ಇಲ್ಲಿ ಪ್ಲೇಸ್ ಮಾಡಿ ಆರಾಮಾಗಿ ರೆಕಾರ್ಡ್ ಮಾಡ್ಬೋದು ನಿಮ್ಮ ವಾಯ್ಸ್ ಎಕ್ಸ್ಟ್ರಾಡಿನರಾಗಿ ಕೇಳಿಸುತ್ತೆ ಇದನ್ನು ನಾನು ಸುಮ್ಮನೆ ರಿವ್ಯೂ ಮಾಡ್ತಾ ಇಲ್ಲ ಆಲ್ಮೋಸ್ಟ್ 1 ವೀಕ್ ಆಯಿತು ಇದನ್ನು ತೊಗೊಂಡು 1 ವೀಕಲ್ಲಿ ನಾನು ಇದರಲ್ಲಿ ಸುಮಾರು ವೀಡಿಯೋಸ್ ಎಲ್ಲ ರೆಕಾರ್ಡ್ ಮಾಡಿದ್ದೀನಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಆ ವೀಡಿಯೋಸ್ನೆಲ್ಲ ಸೊ ಈ ಮೈಕ್ ಬಗ್ಗೆ ನಾನು ರಿವ್ಯೂ ಮಾಡಬೇಕು ಅನ್ನಿಸ್ತು ಯಾಕಂದರೆ ತುಂಬ ಜನ ನನ್ನ ಸೇರಿ ತುಂಬ ವೀಡಿಯೋಸ್ನೆಲ್ಲ ನೋಡ್ತಾ ಇರ್ತೀನಿ ಯೂಟ್ಯೂಬಲ್ಲಿ ತುಂಬ ಜನ ಕಷ್ಟಪಡ್ತಾ ಇರ್ತೀರಾ ವಾಯ್ಸ್ ಹೆಂಗೆ ಡೆವಲಪ್ ಮಾಡೋದು ವಾಯ್ಸ್ ಕ್ವಾಲಿಟಿ ಹೆಂಗೆ ಇಂಪ್ರೂವ್ ಮಾಡೋದು ಅಂತ ಸೊ ಅದಕ್ಕೆಲ್ಲ ಸೂತ್ರ ಇಲ್ಲಿದೆ ಇಷ್ಟೇ ಇಷ್ಟು ನೋಡಿ ಗೊತ್ತೇ ಆಗಲ್ಲ ಮೈಕು ಅಂತ ಸೊ ಇವಾಗ ಈ ಬಾಕ್ಸಲ್ಲಿ ಏನೇನಿದೆ ಅಂತೆಲ್ಲ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಬನ್ನಿ ಸೊ ಈ ಬಾಕ್ಸಲ್ಲಿ ಒಂದು ಪಿನ್ ಕೊಟ್ಟಿದ್ದಾರೆ ಈ ಪಿನ್ ಏನು ಅಂದರೆ ಐಫೋನ್ ಕನೆಕ್ಟರ್ ಇದು ಐಫೋನಿಗೆ ಕನೆಕ್ಟ್ ಮಾಡ್ಕೊಬೋದು ಸೊ ಇದು ಬಾಕ್ಸಲ್ಲೇ ಕೊಡ್ತಾರೆ ಮತ್ತು ಇದಕ್ಕೆ ಒಂದು USB ಅಡಾಪ್ಟರ್ ಎಲ್ಲ ಕೊಡಲ್ಲ ಜಸ್ಟ್ ಒಂದು ಚಾರ್ಜಿಂಗ್ ಪ್ಲಗ್ ಕೊಡ್ತಾರೆ ಮನೇಲಿ ನೀವು ಯಾವ್ದಾದ್ರು USB ಅಡಾಪ್ಟರ್ ಇದ್ದರೆ ಅದನ್ನು ಯೂಸ್ ಮಾಡ್ಕೊಬೋದು ನೋಡಿ ಸಿ ಟೈಪ್ ಈ ಕೇಬಲ್ ಇದು ಸೊ ಇದನ್ನ ಹಾಕಿ 2 ಅವರ್ಸ್ ಚಾರ್ಜ್ ಮಾಡಬೇಕು ನಂಗೆ ಗೊತ್ತಿರೋಂಗೆ ಒಂದು 10 ಮಿನಿಟ್ಸ್ಗೆ ನಾವು ಮಾಡೋ ವೀಡಿಯೋಸ್ ಎಲ್ಲ ಒಂದು 10 ಮಿನಿಟ್ಸ್ 30 ಮಿನಿಟ್ಸ್ ಅಂದ್ಕೊಳ್ಳಿ ಮ್ಯಾಕ್ಸಿಮಮ್ಮು ಸೊ ಇದೊಂದು ಮ್ಯಾನ್ಯುವಲ್ ಇದೆ ನೋಡ್ಬೋದು ನೀವು ಎಷ್ಟು ಇದೆ ಮ್ಯಾನ್ಯುವಲ್ ಅಂತ ಸೊ ಈ ಮ್ಯಾನ್ಯುವಲ್ ಇದೆ ನೋಡಿ ನಂದು ಹಳೆ ಮೈಕ್ ಇದು ಬೋಯಾ ಅಂತ ಇದು ಇಷ್ಟು ದಿನ ಕಾಪಾಡ್ತಾ ಇತ್ತು ನನ್ನ ಸೊ ಯಾಕೋ ಎಲ್ಲರೂ ಬೈತಾಯಿದ್ರು ಇದನ್ನು ಸೊ ಅದಕ್ಕೆ ಇದನ್ನು ಸೈಡ್ಗೆ ಇಟ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ ಆಮೇಲೆ ಇವಾಗ ಇನ್ನೂ ಒಂದು ಎಕ್ಸ್ಪರಿಮೆಂಟ್ ಮಾಡೋಣ ಏನಂದರೆ ಈ ಮೈಕ್ ಯಾವ್ದಾರ ವರ್ಕ್ ಆಗುತ್ತೆ ಅಂತ ನಿಮಗೆ ಲೈವ್ ಎಕ್ಸ್ಪರಿಮೆಂಟ್ ತೋರಿಸ್ತೀನಿ ಬನ್ನಿ ನೋಡುವ ಸೊ ಮಾತಾಡೋಣ ಹಲೋ ಎಲ್ಲ ನನ್ನ ಪ್ರೀತಿಯ ಫ್ಯಾಮಿಲಿಗೆ ನಮಸ್ಕಾರ ಸುಸ್ವಾಗತ ಸೊ ನೋಡೋಣ ಹೆಂಗೆ ಬಂದಿದೆ ಆಡಿಯೋ ಅಂತ
ಅಲ್ಲು ಎಲ್ಲ ನನ್ನ ಪ್ರೀತಿಯ ಫ್ಯಾಮಿಲಿಗೆ ನಮಸ್ಕಾರ ಸುಸ್ವಾಗತ. ಸೊ ನೋಡಿದ್ರಲ್ಲ ವಾಯ್ಸ್ ಕ್ಲಾರಿಟಿ ಮಾತ್ರ ಮಸ್ತಾಗಿದೆ. ನಾನು ನಿಜವಾಗ್ಲೂ ನನ್ನ ಫ್ರೆಂಡ್ಸು ಎಲ್ಲ ಯೂಸ್ ಮಾಡ್ತಾ ಇರ್ತಾರೆ, ಕೆಲವು ನನ್ನ ಮೈಕ್ಸ್ ಎಲ್ಲ ತೊಗೊಂಡಿರ್ತಾರೆ, ಕೆಲವರೆಲ್ಲ ಸಜೆಸ್ಟ್ ಮಾಡ್ತಾ ಇರ್ತಾರೆ ನೆಕ್ ಬ್ಯಾಂಡು ಮತ್ತು ಏರ್ಪೋಡ್ಸು ಇದೆಲ್ಲ ಹಾಕೋ ವಾಯ್ಸ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಅಂತ. ಬಟ್ ನಾನು ಅದೆಲ್ಲ ಯೂಸ್ ಮಾಡಿದೆ ಅವ್ರ ಹತ್ರನೇ ಇಸ್ಕೊಂಡು, ಬಟ್ ನನಗೆ ಅಷ್ಟೊಂದು ಕಂಫರ್ಟ್ ಅನ್ನಿಸ್ಲಿಲ್ಲ. ಬಟ್ ಇದರಲ್ಲಿ ರೆಕಾರ್ಡ್ ಮಾಡಿದ್ದು ಹೆವೆನ್ ಆಗಿದೆ ವಾಯ್ಸು. ನಿಮಗೆ ಗೊತ್ತಾಗಲ್ಲ ಅದು ಎಲ್ಲ ನೋಡ್ತೀರ ನೀವೇ. ಸೊ ಇವಾಗ ಇದನ್ನು ಇದು ಎಲ್ರಿಗೂ ಇನ್ನೊಂದು ಡೌಟ್ ಇರುತ್ತೆ, ಇದನ್ನು ಹಾಕ್ಕೊಂಡು ಎಷ್ಟು ದೂರ ಇಟ್ಟು ರೆಕಾರ್ಡ್ ಮಾಡ್ಬೋದು ಅಂತ. ಅರೌಂಡ್ 250-300 ಮೀಟರ್ಸ್ವರೆಗೂ ಇಟ್ಕೊಂಡು ರೆಕಾರ್ಡ್ ಮಾಡ್ಬೋದು, ಕವರ್ ಆಗುತ್ತೆ ಇದು. ಬಿಕಾಸ್ ಇದರಲ್ಲಿ ಒಂದು ಸೆನ್ಸರ್ ಇರುತ್ತೆ, ಆ ಸೆನ್ಸರ್ ಕೆಪಾಸಿಟರ್ ಹೆಲ್ಪ್ ಆಗುತ್ತೆ. ಸೊ ಇದಿಷ್ಟು ಇದೊಂದು ಮೈಕ್ ವಿಡಿಯೋ, ಅನ್ಬಾಕ್ಸಿಂಗ್ ವಿಡಿಯೋ. ಸೊ ಇದ್ರದ್ದು ಪ್ರೈಸ್ ಎಷ್ಟು ಅಂತ ನಿಮಗೆಲ್ಲ ಕುತೂಹಲ ಇರುತ್ತೆ. ಸೊ ಕೇಳಿದ್ರೆ ಶಾಕ್ ಆಗ್ತೀರಾ, ಏನು ಗುರು 2,000-3,000 ಕೊಟ್ಟು ಏರ್ಪೋರ್ಟ್ಸ್ ತೊಗೊತೀವಿ ಮೈಕುಗೋಸ್ಕರ, ಸೊ ಇದೆಷ್ಟಿರ್ಬೋದು ಅಂತ. ಇದು ಜಸ್ಟ್ 1,200 ರುಪೀಸ್ ಅಷ್ಟೇ. ಸೊ ಈ ಮೈಕ್ ನನಗೆ ನನ್ನ ಬಜೆಟ್ಗೆ ಅಥವಾ ನಾನು ಮಾಡೋ ಒಂದು ವೀಡಿಯೋಗೆ ನನಗೆ ಕರೆಕ್ಟಾಗಿದೆ. ಸೊ ನಿಮಗೂ ಕರೆಕ್ಟಾಗಿದೆ ಅಂತ ಹೇಳ್ತಾ ನೀವು ಯೂಸ್ ಮಾಡ್ತಾಯಿರಿ, ನಿಮಗೆ ಗೊತ್ತಾಗುತ್ತೆ. ಇದು ಕಂಪ್ಲೀಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ನನ್ನ ವಿಡಿಯೋ ನೋಡ್ತಾ ಇರೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರ್ತೀರಾ, ಬಟ್ ಯಾರ್ಯಾರು ಹೊಸದಾಗಿ ನೋಡ್ತಾ ಇರ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನದು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ ಎಲ್ಲ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ. ಸೊ ನಂದು ಹಳೇದು ಟ್ರಿಪ್ ವೀಡಿಯೋಸ್ ಎಲ್ಲ ನೋಡಿದ್ದೀರಾ ಅನಿಸುತ್ತೆ, ರೀಸೆಂಟಾಗಿ ಟ್ರಿಪ್ ಹೋಗಿದ್ದೆ ನಾನು, ಆಫ್ಟರ್ ಲಾಂಗ್ ಟೈಮ್ ಹೋಗಿದ್ದೆ, ಆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಆಗಿದೆ ಆಲ್ರೆಡಿ, ಅದನ್ನೆಲ್ಲ ನೋಡಿ. ಬರೀ ಒಂದು ಜಾನರ್ ವೀಡಿಯೋನೇ ಮಾಡಲ್ಲ ನಾನು, ಎಲ್ಲ ವೆರೈಟೀಸ್ ಆಫ್ ವೀಡಿಯೋಸ್ ಮಾಡ್ತಾ ಇರ್ತೀನಿ ನಿಮಗೋಸ್ಕರ, ನಿಮ್ಮ ಎಂಟರ್ಟೈನ್ಮೆಂಟ್ ಮಾಡೋಕ್ಕೋಸ್ಕರ. ಸೊ ನೋಡಿ ಅಂತ ಹೇಳ್ತಾ ಇವಾಗ ಎಂಡ್ ಮಾಡೋ ಟೈಮ್. ಸೊ ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.